ನಮಸ್ಕಾರ ವೀಕ್ಷಕರೇ. ಆರ್ಸಿಬಿ ತಂಡಕ್ಕೆ ಈಗ ಇನ್ನೊಮ್ಮೆ ಎಬಿ ಡಿವಿಲಿಯರ್ಸ್ ಅವರು ಬರುವ ಸೂಚನೆ ನೀಡಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಎಬಿ ಡಿವಿಲಿಯರ್ಸ್ ಅವರು ಆರ್ಸಿಬಿ ತಂಡಕ್ಕೆ ಮತ್ತೆ ಸೇರುತ್ತಾರೆ ಎಂಬ ಸುದ್ದಿಗಳು ಸಾಕಷ್ಟು ಹರಿದಾಡುತ್ತಿದ್ದವು. ಆದರೆ ಇದರ ಬಗ್ಗೆ ಈಗ ಅಧಿಕೃತವಾಗಿ ಎಬಿ ಡಿವಿಲಿಯರ್ಸ್ ಅವರು ಮಾತನಾಡಿದ್ದು, ಎಬಿ ಡಿವಿಲಿಯರ್ಸ್ ಅವರು ಆರ್ಸಿಬಿ ಬರುವ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರೆ ಆರ್ಸಿಬಿ ಫ್ಯಾನ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಕೂಡ ಎಬಿ ಡಿವಿಲಿಯರ್ಸ್ ಮತ್ತೆ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಎಬಿ ಡಿವಿಲಿಯರ್ಸ್ ಮತ್ತೆ ಫಾಫ್ ಡುಪ್ಲೆಸಿಸ್ ಅವರಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿಯ ಐಪಿಎಲ್ ಸೀಸನ್ March 22 ಶುರುವಾಗಲಿದೆ ಮತ್ತೆ ಆರ್ಸಿಬಿ ತಂಡ ತನ್ನ ಟ್ರೈನಿಂಗ್ ಕ್ಯಾಂಪ್ ಅನ್ನು ಇದೇ March 10 ಆರಂಭಿಸಲಿದೆ. ಆದರೆ ಇದರ ನಡುವೆ ಈಗ ಎಬಿ ಡಿವಿಲಿಯರ್ಸ್ ಅವರು ಈ ಬಾರಿ ಮತ್ತೆ ಆರ್ಸಿಬಿ ತಂಡಕ್ಕೆ ಸೇರಿಕೊಳ್ಳುತ್ತಾರೆ ಎಂಬ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಾಕಷ್ಟು ಹರಿದಾಡುತ್ತಿವೆ. ಆದರೆ ಇದರ ಬಗ್ಗೆ ಈಗ ಅಧಿಕೃತವಾಗಿ ಮಾತನಾಡಿರುವ ಎಬಿ ಡಿ ಅವರು, ವಿರಾಟ್ ಕೊಹ್ಲಿ ಅವರು ಈಗಾಗಲೇ ನನ್ನ ಸಂಪರ್ಕಿಸಿ ಈ ಬಾರಿ ನೀವು ಆರ್ಸಿಬಿ ತಂಡಕ್ಕೆ ಸೇರಿಕೊಳ್ಳಬೇಕು ಎಂದು ಕೇಳಿಕೊಂಡಿದ್ದಾರೆ. ನಾನು ಕೂಡ ಇದರಿಂದ ಉತ್ಸುಕನಾಗಿದ್ದೇನೆ. ಆದರೆ ನಾಯಕ ಡುಪ್ಲೆಸಿಸ್ ಮತ್ತೆ ಕೋಚ್ ಅಂಡಿ ಫ್ಲವರ್ ಅವರು ಕೂಡ ಇದರಲ್ಲಿ ಆಸಕ್ತಿ ವಹಿಸಿಕೊಂಡರೆ ಖಂಡಿತವಾಗಿಯೂ ಕೂಡ ನಾನು ಆರ್ಸಿಬಿ ತಂಡಕ್ಕೆ ಈ ಬಾರಿ ಸೇರಿಕೊಳ್ಳಲಿದ್ದೇನೆ. ಈ ಬಾರಿ ಐಪಿಎಲ್ ನಲ್ಲಿ ನಾನು ಮೊದಲು 15 ಜಿಯೋ ಸಿನಿಮಾದ ಕಾಮೆಂಟ್ರಿಗಳಲ್ಲಿ ಕಳೆಯಲಿದ್ದೇನೆ. ನಂತರ ಎಲ್ಲವೂ ಸರಿ ಹೋದರೆ ಈ ಬಾರಿ ಆರ್ಸಿಬಿ ತಂಡಕ್ಕೂ ಕೂಡ ನಾನು ಸೇರಿಕೊಳ್ಳಲಿದ್ದೇನೆ ಎಂದು ಎಬಿ ಡಿವಿಲಿಯರ್ಸ್ ಅವರು ಈಗ ಅಧಿಕೃತವಾಗಿ ಹೇಳಿಕೊಂಡಿದ್ದಾರೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಎಬಿ ಡಿವಿಲಿಯರ್ಸ್ ಅವರು ಈ ಬಾರಿ ಆರ್ಸಿಬಿ ತಂಡಕ್ಕೆ ಸೇರಿಕೊಳ್ಳಬೇಕೋ ಬೇಡವೋ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್